ನಿಮ್ಮ ಬೆಂಬಲ ಮತ್ತು ಪ್ರೀತಿಗೆ ಧನ್ಯವಾದಗಳು ಎಂದು ರಶ್ಮಿಕಾಗೆ ದರ್ಶನ್ ಟ್ವೀಟ್ ಮಾಡಿದ್ದಾರೆ. ಅದಕ್ಕೆ ಖುಷಿಯಿಂದ ಉತ್ತರ ನೀಡಿರುವ ರಶ್ಮಿಕಾ, ನಿಮ್ಮ ಜೊತೆ ಕೆಲಸ ಮಾಡಿದ್ದೆ ನನಗೆ ತುಂಬಾ ಖುಷಿ ಕೊಟ್ಟಿದೆ. ಚಿತ್ರದ ಬಿಡುಗಡೆಗೆ ಕಾಯುತ್ತಿದ್ದೇನೆ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು ಎಂದು ರೀಟ್ವೀಟ್ ಮಾಡಿದ್ದಾರೆ. ದರ್ಶನ್ ನಾಯಕತ್ವದ ಯಜಮಾನ ಟ್ರೇಲರ್ ಬಿಡುಗಡೆಯಾಗಿದೆ. ಇದಕ್ಕೆ ಸಿನಿಪ್ರೇಮಿಗಳ ಬೆಂಬಲ ನೋಡಿ ದರ್ಶನ್ ಫುಲ್ ಖುಷಿಯಾಗಿದ್ದಾರೆ. ಈ ಬಗ್ಗೆ ತಮ್ಮ ಅಭಿಮಾನಿಗಳಿಗೆ ಟ್ವೀಟ್ ಮಾಡಿ ಧನ್ಯವಾದ ಹೇಳಿದ್ದಾರೆ ದರ್ಶನ್. ತಮ್ಮ ಚಿತ್ರದ ನಾಯಕಿ ರಶ್ಮಿಕಾ ಮಂದಣ್ಣ ಅವರಿಗೂ ಧನ್ಯವಾದ ಹೇಳಿದ್ದಾರೆ. ನಿಮ್ಮ ಬೆಂಬಲ ಮತ್ತು ಪ್ರೀತಿಗೆ ಧನ್ಯವಾದಗಳು ಎಂದು ರಶ್ಮಿಕಾಗೆ ದರ್ಶನ್ ಟ್ವೀಟ್ ಮಾಡಿದ್ದಾರೆ. ಅದಕ್ಕೆ ಖುಷಿಯಿಂದ ಉತ್ತರ ನೀಡಿರುವ ರಶ್ಮಿಕಾ, ನಿಮ್ಮ ಜೊತೆ ಕೆಲಸ ಮಾಡಿದ್ದೆ ನನಗೆ ತುಂಬಾ ಖುಷಿ ಕೊಟ್ಟಿದೆ. ಚಿತ್ರದ ಬಿಡುಗಡೆಗೆ ಕಾಯುತ್ತಿದ್ದೇನೆ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು ಎಂದು ರೀಟ್ವೀಟ್ ಮಾಡಿದ್ದಾರೆ. ಅವರಿಬ್ಬರ ಟ್ವಿಟರ್ ಸಂಭಾಷಣೆ ಅವರ ಅಭಿಮಾನಿಗಳಿಗೆ ಸಖತ್ ಖುಷಿ ನೀಡಿದೆಯಂತೆ. ದರ್ಶನ್ ನಾಯಕತ್ವದ ಈ ಚಿತ್ರವನ್ನ ಕೆಜಿಎಫ್ ಡಿಸ್ಟ್ರಿಬ್ಯೂಟರ್ ಕಾರ್ತಿಕ್ ಗೌಡ ಹಂಚಿಕೆ ಮಾಡಲಿದ್ದಾರೆ. ದರ್ಶನ್ ವೃತ್ತಿ ಜೀವನದ 50ನೇ ಚಿತ್ರವಾಗಿ ಈಗಾಗಲೇ ಹೊಸ ಮೈಲಿಗಲ್ಲು ಸ್ಥಾಪಿಸಲು ಹೊರಟಂತಿದೆ ಈ ಯಜಮಾನ. ಯಜಮಾನ ಚಿತ್ರವು ದರ್ಶನ್ ವೃತ್ತಿ ಜೀವನದ 50ನೇ ಚಿತ್ರವಾಗಿರುವ ಕಾರಣಕ್ಕೆ ಬಂಡವಾಳ ಹಾಗೂ ಮೇಕಿಂಗ್ ದೃಷ್ಟಿಯಲ್ಲಿ ಚಿತ್ರ ಎಲ್ಲೂ ರಾಜಿ ಮಾಡಿಕೊಳ್ಳದೆ ಮೂಡಿ ಬಂದಿದೆ ಎನ್ನಲಾಗ್ತಿದೆ. ಈ ಎಲ್ಲ ಕಾರಣಗಳ ಜೊತೆ ಯಜಮಾನಕ್ಕೆ ಭಾರಿ ಹೈಪ್ ಕ್ರಿಯೇಟ್ ಆಗಲು ಈಗ ಕೆಜಿಎಫ್ ಡಿಸ್ಟ್ರಿಬ್ಯೂಟರ್ ಸಾಥ್ ಕೂಡ ದೊರಕಿದೆ. ವಿ ಹರಿಕೃಷ್ಣ ನಿರ್ದೇಶನದಲ್ಲಿ ಮೂಡಿಬಂದಿರುವ ಯಜಮಾನ ಚಿತ್ರಕ್ಕೆ ಶೈಲಜಾ ನಾಗ್ ಮತ್ತು ಬಿ ಸುರೇಶ್ ಬಂಡವಾಳ ಹೂಡಿದ್ದಾರೆ. ವಿ ಹರಿಕೃಷ್ಣ ಸಂಗೀತ ನಿರ್ದೇಶನದಲ್ಲಿ ಸಂತೋಷ್ ಆನಂದರಾಮ್ ಮತ್ತು ಯೋಗರಾಜ್ ಭಟ್ ಬರೆದಿರುವ ಹಾಡುಗಳು ಈಗಾಗಲೇ ಯೂಟ್ಯೂಬ್ನಲ್ಲಿ ಭಾರಿ ಸೌಂಡ್ ಮಾಡ್ತಿವೆ. ಸ್ಯಾಂಡಲ್ವುಡ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಾಯಕತ್ವದ ಯಜಮಾನ ಚಿತ್ರವು ಸದ್ಯದಲ್ಲೇ ಬಿಡುಗಡೆಗೆ ಸಜ್ಜಾಗಿದೆ. ಅಂದಹಾಗೆ ಯಜಮಾನ ಚಿತ್ರವು ಮುಂದಿನ ತಿಂಗಳು March 1 ತೆರೆಗೆ ಅಪ್ಪಳಿಸಲಿರುವುದು ಪಕ್ಕಾ ಆಗಿದೆ. ಟ್ರೇಲರ್ ನೋಡಿದ ಮಂದಿ ಯಜಮಾನ ಚಿತ್ರವನ್ನ ಕಣ್ತು